ಸಂಜಮತ್ವಸಿ ದಕ್ಷಿಣ ಕನ್ನಡ ಜಿಲ್ಲೆ ಇವರುಗಳನ್ನು ವೇದಿಕೆಯಲ್ಲಿದ್ದಾರೆ ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಇನ್ಶಾಅಲ್ಲಾಹ್ ಈ ಕಾರ್ಯಕ್ರಮದಲ್ಲಿ ಇದೀಗ ಪ್ರವಾಸನ ಮಾಡಲಿರುವುದು ಎಸ್ಎಸ್ಎಸ್ ರಾಷ್ಟ್ರೀಯ ಸಮಿತಿ ಎಂಎಸ್ಒ ಅಖಿಲ ಭಾರತ ಮುಸ್ಲಿಂ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇದರ ಉಪಾಧ್ಯಕ್ಷರಾದಂತಹ ಹಾಗೂ ಹುದಾ ಫೌಂಡೇಶನ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿಯೂ ಆದಂತಹ ಬಹುಮಾನ್ಯ ಎಂಎಸ್ಎಂ ಅಬ್ದುಲ್ ರಸೀಂ ಸೈನಿಯವರಾಗಿದ್ದಾರೆ ಅವರನ್ನು ಪೋಡಿಯಂ ಆಹ್ವಾನಿಸುತ್ತಿದ್ದೇನೆ ವೇದಿಕೆಯ ಪಕ್ಕದಲ್ಲಿರುವಂತಹ ಎಲ್ಲ ಸಹೋದರರು ನಿಮ್ಮ ಈ ಸ್ಥಳದಿಂದ ವಿರಮಿಸಿ ಸಭಾಂಗಣಕ್ಕೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಂಬಿಯಾ ಇವಲ್ ಮುರ್ಸಲೀನ್ ವಆಲಿ ಕುಲ್ಲಿನ್ ವಅಸ್ಹಾಬಿಹಿಂ ಅಜ್ಮಾಇನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿ ರಹ್ಮಾನಿರ್ ರಹೀಮ್. يرفع الله الذين آمنوا منكم والذين أوتوا العلم درجات. صدق الله مولانا العلي العظيم. قال سيدنا وحبيبنا محمد صلى الله عليه وسلم إن الله يبعث لهذه الأمة على رأس كل 100 سنة من يجدد لها أمر دينها. صدق رسول الله صلى الله عليه وسلم. ಗೌರವಾನಿತ ಸಭಾಧ್ಯಕ್ಷರು, ಈ ಪ್ರದೇಶದ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳ ಪ್ರಮುಖರು, ಆತ್ಮೀಯರಾಗಿರುವ ಹಾಜಿ ಬಿ ಎ ಮುಮ್ತಾಜ್ ಅಲಿ ಅವರೇ, ವೇದಿಕೆಯ ಮೇಲಿರುವ ಸಯ್ಯಿದ್ಗಳು, ಉಲಮಾಗಳು, ನಮ್ಮ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿರುವ ಮುಸ್ಲಿಂ ಉಮ್ಮತ್ತಿನ ಹೆಮ್ಮೆಯ ಪ್ರತೀಕವಾದ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ತುಂಬು ಸಾನ್ನಿಧ್ಯವಾಗಿರುವ ಹಾಜಿ ಸಿ ಎಂ ಇಬ್ರಾಹಿಂ ಅವರೇ, ಜಗತ್ತಿನಾದ್ಯಂತ ಹರಡಿರುವ ಔದ್ಯಮಿಕ ಸಾಮ್ರಾಜ್ಯದ ಅಧಿಪತಿಯಾಗಿರುವ ಹಾಜಿ ಬಿ ಎಂ ಫಾರೂಕ್ ಅವರೇ, ವಕಫ್ ಬೋರ್ಡ್ ಜಿಲ್ಲಾಧ್ಯಕ್ಷರೇ, ಮುಸ್ಲಿಂ ಜಮಾತ್ ಕೌನ್ಸಿಲ್ ಅಧ್ಯಕ್ಷರಾದ ಜನಾಬ್ ಹೈದರ್ ಪ್ರತಿಪಾಡಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಮಯದ ತೀವ್ರವಾದ ಕೊರತೆ ಇದೆ. ಸಿ ಎಂ ಇಬ್ರಾಹಿಂ ಸಾಹೇಬರವರ ಒಂದು ಗಂಭೀರ ಭಾಷಣಕ್ಕಾಗಿ ನಾವೆಲ್ಲರೂ ಕಾತರಿಸಿದ್ದೇವೆ. ಪೇರೋಡು ಸಾಗರ್ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಖಾಜಿ ಪುಸೋಟ ತಂಗಳರವರ ಸಮಾರೋಪ ಪ್ರಾರ್ಥನೆ ಕೂಡ ಈ ಕಾರ್ಯಕ್ರಮದಲ್ಲಿದೆ. ನಮ್ಮನ್ನು ಅಗಲಿದ ಸಯ್ಯಿದ್ನ ತಾಜುಲ್ ಉಲಮಾರ್ ಅವರ ಅನುಸ್ಮರಣೆ ಜಗತ್ತಿನಾದ್ಯಂತ ಬಹಳ ಅದ್ಧೂರಿಯಿಂದ ನಡೆಯುವಂತಹ ಈ ಸಂದರ್ಭದಲ್ಲಿ ನಮ್ಮ ಮಧ್ಯೆ ನಿರಂತರ ಓಡಾಡಿದ, ನಿರಂತರವಾಗಿ ಪ್ರದೇಶದ ಧಾರ್ಮಿಕ ಅಭಿವೃದ್ಧಿಗಾಗಿ ಹೆಣಗಾಡಿದ, 65 ವರ್ಷಗಳ ತನ್ನ ಜೀವಿತಾವಧಿಯನ್ನು ಸಂಪೂರ್ಣವಾಗಿ ಪ್ರದೇಶದಲ್ಲಿ ಕಳೆದು ಕರ್ನಾಟಕದ ಆಧುನಿಕ ಮುಸ್ಲಿಂ ಕರ್ನಾಟಕದ ಶಿಲ್ಪಿ ಎನಿಸಿದ ಸಯ್ಯಿದ್ನ ತಾಜುಲ್ ಉಲಮಾ ಸಯ್ಯಿದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಕದ್ದಸಲ್ಲಾಹು ಸಿರಹುಲ್ ಅಜೀಜ್, ಆ ಮಹಾತ್ಮರ ಅನುಸ್ಮರಣೆಯನ್ನ ಈ ಸಂದರ್ಭದಲ್ಲಿ ಮಾಡುವಾಗ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಮುಸ್ಲಿಂ ಉಮ್ಮತ್ತಿಗೆ ನಾಯಕತ್ವ ಕೊಡಬೇಕಾದವರು ಯಾರು? ಎಲ್ಲ ಕಾಲಗಳಲ್ಲೂ ಕೂಡ ಈ ಉಮ್ಮತ್ತಿಗೆ ಧೀರವಾದ ನೇತೃತ್ವವನ್ನು ಕೊಡಬೇಕಾದವರು ಈ ಸಮುದಾಯದ ಉಲಮಾಗಳಾಗಿದ್ದಾರೆ. ಅದಕ್ಕೆ ಯೋಗ್ಯವಾದ ಅರ್ಹರಾದ ಆಲಿಮ್ಗಳು ಈ ಸಮಾಜಕ್ಕೆ ಎಲ್ಲ ಕಾಲಗಳಲ್ಲೂ ಕೂಡ ಸಿಗುವುದಿಲ್ಲ. ಸಿಗುವಂತಹ ಸಂದರ್ಭದಲ್ಲಿ ಅವರನ್ನು ಬಳಸಿ ಈ ಸಮಾಜವನ್ನು ಸಬಲೀಕರಣ ಮಾಡಬೇಕಾದಂತಹ ಬಹಳ ದೊಡ್ಡ ಅನಿವಾರ್ಯತೆ ನಮ್ಮ ಮುಂದೆ ಇದೆ. ಎಲ್ಲ ಅರ್ಥದಲ್ಲೂ ಕೂಡ ಅತ್ಯಂತ ಸಂಪೂರ್ಣನಾದ ಒಬ್ಬ ನಾಯಕ ಮುಸ್ಲಿಂ ಒಮ್ಮತ್ತಿಗೆ ಅಲ್ಲಾಹು ತಾಲ ಈ ಶತಮಾನದಲ್ಲಿ ಕರುಣಿಸಿದ ಅತೀ ದೊಡ್ಡ ವರದಾನವಾಗಿದ್ದರು ತಾಜುಲ್ ಉಲಮಾ ಸಯ್ಯಿದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ. ಯಾವುದೇ ಸಂದೇಹ ವಿಷಯಗಳಲ್ಲಿಲ್ಲ. ಸುದೀರ್ಘವಾಗಿ ಈ ಬಗ್ಗೆ ವಿವರಣೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಸಮಯದ ಅಲಭ್ಯತೆ ಇದೆ. ಅದಕ್ಕಾಗಿ ನಾನು ಆ ವಿಷಯದತ್ತ ಈ ಸಂದರ್ಭದಲ್ಲಿ ಹೊರಳುವುದಿಲ್ಲ. ನಮಗೆ ಗೊತ್ತಿದೆ, ಸುಮಾರು 1962 ದೀರ್ಘವಾಗಿ 2014 ತನಕ ತಾನು ವಫಾತ್ ಆಗುವುದಕ್ಕಿಂತ ಕೇವಲ 1 ತಿಂಗಳ ಹಿಂದೆಯಷ್ಟೇ ತನ್ನ ಊರಿಗೆ ತೆರಳಿ ವಿಶ್ರಾಂತಿಯನ್ನು ಬಯಸಿದ ತಾಜುಲ್ ಉಲಮಾ
ಅವರ ವಿಶ್ರಾಂತಿ ಅಂತ ಹೇಳಿದರೆ ಸಾಮಾನ್ಯವಾಗಿ ರೋಗಿಗಳ ಹಾಗೆ ವೃದ್ಧರಾಗಿ ಅವರು ತನ್ನ ಮನೆಯಲ್ಲಿ ಮಲಗಿಕೊಂಡು ಕಾಲ ಕಳೆದದ್ದಲ್ಲ ತನ್ನ ಜೀವನದ ಕಟ್ಟಕಡೆಯ ನಿಮಿಷದ ತನಕ ಕೂಡ ಇಬಾದತ್ತುಗಳಲ್ಲೂ ಜಿಕ್ರುಗಳಲ್ಲೂ ಬುರ್ದಾದಲ್ಲೂ ಅದೇ ರೀತಿ ಈ ಉಮ್ಮತ್ತಿಗೆ ಆಧ್ಯಾತ್ಮಿಕವಾದ ನಾಯಕತ್ವ ಕೊಡುವುದರಲ್ಲೂ ತಲ್ಲೀನರಾಗಿ ನಮ್ಮನ್ನು ಅಗಲಿದ ಮಹಾತ್ಮರಾದ ತಾಜುಲ್ ಉಲಮಾ ಈ ಸಮಾಜಕ್ಕೆ ಎಲ್ಲ ಕಾಲಕ್ಕೂ ಕೂಡ ಸಮಗ್ರವಾದಂತಹ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಮಹಾತ್ಮರುಗಳಾದ ಔಲಿಯಾಗಳ ಚರಿತ್ರೆಗಳನ್ನು ನಾವು ಕೇಳಿದ್ದೇವೆ ಶೇಖ್ ಜಿಲಾನಿಯವರ ಬಗ್ಗೆ ಓದಿದ್ದೇವೆ ಶೇಖ್ ರಿಫಾಯಿಯವರ ಬಗ್ಗೆ ಓದಿದ್ದೇವೆ ನಮ್ಮ ಸಮೀಪದಲ್ಲಿರುವ ನೂರಾರು ಮಕಬರಗಳಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ಚರಿತ್ರೆಗಳನ್ನು ಕೇಳಿದ್ದೇವೆ ಒಬ್ಬ ಒಲಿಯಿ ಒಬ್ಬ ಸೈಯದ್ ಒಬ್ಬ ಸಾತ್ವಿಕ ಒಬ್ಬ ಸಂತ ಒಬ್ಬ ಮಹಾತ್ಮ ಹೇಗೆ ಬದುಕಬಲ್ಲ ಹೇಗೆ ನಡೆಯಬಲ್ಲ ಹೇಗೆ ಈ ಸಮಾಜಕ್ಕೆ ಮಾದರಿಯಾಗಬಲ್ಲ ಎಂಬುದಕ್ಕೆ ಅತ್ಯಂತ ಜೀವಂತವಾದ ಉದಾಹರಣೆಯಾಗಿ ಒಂದು ತಿಂಗಳ ಹಿಂದೆಯಷ್ಟೇ ತಾಜುಲ್ ಉಲಮ ನಮ್ಮನ್ನು ಅಗಲಿದ್ರು ಏನಾಗಿತ್ತು ಆ ಮಹಾತ್ಮನನ್ನು ಸ್ಮರಿಸಲಿಕ್ಕೆ ಕಾರಣ ಅವರನ್ನು ನಾವು ಯಾಕೆ ಗೌರವಿಸಬೇಕು ಅವರನ್ನು ಯಾಕೆ ಪ್ರೀತಿಸಬೇಕು ಮತ್ತು ಯಾಕೆ ಸ್ಮರಿಸಬೇಕು ಈ ಪ್ರಶ್ನೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಸಮಾಜದಲ್ಲಿ ಅವಕಾಶವಿಲ್ಲ ಈ ನಾಡಿನ ಮಟ್ಟಿಗೆ ಹೇಳುವುದಾದರೆ ತಾಜುಲ್ ಉಲಮ ಕರ್ನಾಟಕದ ಆಧುನಿಕ ಕರ್ನಾಟಕದ ಮುಜದ್ದಿದ್ ಆಗಿದ್ದರು ಎಂಬುದರಲ್ಲಿ ಸಂದೇಹವಿಲ್ಲ ಮುಜದ್ದಿದ್ ಅಂದರೆ ಕಾಲ ಕಾಲಗಳಲ್ಲೂ ಕೂಡ ಅಲ್ಲಾಹು ಈ ಸಮಾಜದಲ್ಲಿ ಧರ್ಮ ಮತ್ತು ಅಧರ್ಮ ತಮ್ಮೊಳಗೆ ಸಂಘರ್ಷ ಏರ್ಪಡುವಾಗ ಧರ್ಮದ ಸಂದೇಶಗಳಿಗೆ ಎಲ್ಲ ಅರ್ಥದಲ್ಲೂ ಕೂಡ ಸ್ಖಾಲಿತ್ಯ ಸಂಭವಿಸುವಾಗ ಧರ್ಮವನ್ನು ಸಂಸ್ಥಾಪನೆ ಮಾಡಬೇಕಾದ ಅನಿವಾರ್ಯತೆ ಬರುವಾಗ ಅಲ್ಲಾಹು ಸುಬ್ಹಾನಹು ವ ತಆಲಾ ಎಲ್ಲ ಕಾಲಗಳಲ್ಲೂ ಕೂಡ ಒಬ್ಬ ಸಾಮಾಜಿಕ ಸಮುದ್ಧಾರಕರನ್ನು ಈ ಸಮಾಜಕ್ಕೆ ನಿಯೋಗಿಸುವ ಬಗ್ಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸ್ಪಷ್ಟವಾದ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನಲ್ಲಾಹ ಯಬ್ಅಸು ಲಿಹಾದಿಹಿ ಉಮ್ಮತಿ ಅಲಾ ರಿಸಿ ಮಿಅತಿ ಕುಲ್ಲಿ ಸನತಿನ್ ಮೈ ಯುಜದ್ದಿದು ಲಹಾ ಅಮ್ರ ದೀನಿಹಾ ಈ ಸಮಾಜಕ್ಕೆ ಈ ಉಮ್ಮತ್ತಿಗೆ ಅದರ ಧಾರ್ಮಿಕವಾದ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳಲು ಎಲ್ಲ ಶತಮಾನಗಳ ಪ್ರಾರಂಭಗಳಲ್ಲೂ ಕೂಡ ಒಬ್ಬ ಸರ್ವಶ್ರೇಷ್ಠನಾದ ನವೋತ್ಥಾನ ನಾಯಕನನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಯೋಜಿಸುವ ಬಗ್ಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಆ ಹದೀಸ್ಗೆ ಮಹಾತ್ಮರು ಕೊಟ್ಟಿರುವಂತಹ ವಿವರಣೆ ಆ ಮಹಾತ್ಮರು ಕೊಟ್ಟಂತ ವಿವರಣೆ ಬಹಳ ಪೇಜುಗಳಷ್ಟಿದೆ ಅದನ್ನ ಇವತ್ತಲ್ಲಿ ವಿವರ ಮಾಡಲಿಕ್ಕೆ ಟೈಮ್ ಇಲ್ಲ ಆದರೂ ಕೂಡ ಆ ಮುಜದ್ದಿದಿ ಎನ್ನುವ ಶಬ್ದಕ್ಕೆ ಯಾವೆಲ್ಲ ವ್ಯಾಖ್ಯಾನಗಳನ್ನು ಮಹಾತ್ಮರುಗಳಾದ ಮುಹದ್ದಿಸ್ಗಳು ಹದೀಸ್ ವಿದ್ವಾಂಸರು ಕೊಟ್ಟಿದ್ದಾರೋ ಅದೆಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಅನ್ವಯವಾಗುವ ಒಬ್ಬ ಮಹಾತ್ಮರಾಗಿದ್ದರು ತಾಜುಲ್ ಉಲಮಾ ಅವರು ಈ ನಾಡಿಗೆ ನೀಡಿದ ಅತಿ ದೊಡ್ಡ ಸೇವೆ ಅಂತ ಹೇಳಿದ್ರೆ ಇಲ್ಮ್ ಈಗಾಗಲೇ ಇಲ್ಲಿ ಕಳೆದ ಭಾಷಣಗಳಲ್ಲಿ ಕೇಳಿದ ಹಾಗೆ ನಮ್ಮ ಊರು ಧಾರ್ಮಿಕವಾಗಿ ಬಡವಾಗಿತ್ತು ಎಲ್ಲದಕ್ಕೂ ಕೂಡ ಕೇರಳವನ್ನು ಅವಲಂಬಿಸಬೇಕಾದ ಅವಸ್ಥೆ ನಮಗಿತ್ತು ಕೇರಳವನ್ನು ಅವಲಂಬಿಸಬಾರದು ಅಂತ ನಾವು ಹೇಳ್ತಾ ಇಲ್ಲ ಇಸ್ಲಾಮಿನ ಮಟ್ಟಿಗೆ ಹೇಳುವುದಾದ್ರೆ ರಾಜ್ಯಗಳ ದೇಶಗಳ ಜಿಲ್ಲೆಗಳ ಗಡಿಗಳಲ್ಲಿ ಅನ್ವಯವಾಗುವುದಿಲ್ಲ ಜಗತ್ತಲ್ಲಿರುವ ಎಲ್ಲ ಉಮ್ಮತ್ತು ಕೂಡ ಒಂದೇ ಉಮ್ಮತ್ತಾಗಿರುವುದರಿಂದ ಇಲ್ಲಿ ಜಿಲ್ಲೆಗೆ ಭಾಷೆಗೆ ಯಾವುದೇ ಮಹತ್ವಗಳಿಲ್ಲ ಆದರೂ ಕೂಡ ನಮ್ಮ ಒಂದು ಪ್ರಾಂತ ಎಲ್ಲ ಕಡೆಗಳಲ್ಲೂ ಕೂಡ ಭಾಷಾವಾರು ಪ್ರಾಂತ್ಯಗಳು ರಚಿತವಾದಾಗ ಕರ್ನಾಟಕ ಕೂಡ ಅಂತಹ ಒಂದು ಅವಸ್ಥೆ ಬಂದಾಗ ನಮ್ಮ ಊರನ್ನು ಧಾರ್ಮಿಕವಾಗಿ ಸಮುದ್ರಿಸಬೇಕಾದ ಒಬ್ಬ ಮಹಾಗುರುವಿನ ಅಗತ್ಯ ಬಂದಾಗ ನಮ್ಮ ಮಧ್ಯೆ ಉದಯಿಸಿದ ಅತ್ಯಂತ ದೊಡ್ಡ ಪ್ರಕಾಶ ಜ್ಯೋತಿರ್ಗೋಳವಾಗಿದ್ದರು ಸೈಯದನ ತಾಜುಲ್ ಉಲಮಾ ಅವರ ಇಲ್ಮಿನ ಬಗ್ಗೆ ಇವತ್ತು ನಾನು ಇಲ್ಲಿ ಹೇಳುವುದಿಲ್ಲ ಅವರಲ್ಲಿ ಕಲಿತಂತಹ ಮಹಾತ್ಮರುಗಳಾದ ಆಲಿಮ್ಗಳಿದ್ದಾರೆ ತಾಜುಲ್ ಉಲಮಾ 52 ಬಂದಿದ್ದಾರೆ 1972 ಸೈಯದ್ ಮದನಿ ಅರಬಿ ಕಾಲೇಜ್ ಅನ್ನುವರು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಮುಂಚೆ ಕೂಡ ಅವರು ಅರಬಿ ಕಾಲೇಜ್ ಅನ್ನು ಪ್ರಾರಂಭ ಮಾಡಿ ಮದನಿ ಎನ್ನುವ ಪದವಿಯನ್ನು ಕೊಡುವುದಕ್ಕಿಂತ ಮುಂಚೆ ಕೂಡ ಆ ಮಹಾ ಸನ್ನಿಧಿಯಲ್ಲಿ ಸಾವಿರಾರು ಮಂದಿ ಕಲಿತಿದ್ದಾರೆ ಒಬ್ಬ ಗುರುವಿನ ಮಹತ್ವವನ್ನು ತಿಳಿಬೇಕಾದ್ರೆ ಆ ಗುರುವಿನ ಶಿಷ್ಯಂದಿರ ಮಹತ್ವವನ್ನು ತಿಳಿಬೇಕು ಶಿಷ್ಯಂದಿರ ಮಹತ್ವವನ್ನು ತಿಳಿದಾಗ ಮಾತ್ರ ಗುರುವಿನ ಮಹತ್ವವನ್ನು ತಿಳಿಯಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ ಆದ್ದರಿಂದ ಅವರ ಶಿಷ್ಯಂದಿರ ಬಗ್ಗೆಯಲ್ಲಿ ಹೇಳಿದರು ಎಷ್ಟೋ ಕಾಜಿಗಳು ಎಷ್ಟೋ ಮೊಹಲ್ಲಾಗಳನ್ನು ತಮ್ಮ ಧಾರ್ಮಿಕ ನೇತೃತ್ವದಲ್ಲಿ ಆಳಿದಂತಹ ಕಾಜಿಗಳು ದೀರ್ಘಕಾಲ ಮಂಗಳೂರು ಕಾಜಿಯಾಗಿದ್ದ ಸಿಎಂ ಅಬ್ದುಲ್ ಮುಸ್ಲಿಯಾರ್ ಅವರು 6 ವರ್ಷಗಳ ಕಾಲ ಉಳ್ಳಾಳ್ ತಂಗಳವರ ದರ್ಸಲ್ಲಿ ಕಲಿತಿದ್ರು ಯು ಕ್ಯಾಟಕೋವೆ ತಂಗಳೆಂಬ ಕಾನ್ಯಂಗಾಡು ಕಾಲಿ ಭೌಗೋಳಿಕ ಶಾಸ್ತ್ರಜ್ಞರಾದ ಇಲ್ಲಿ ಕಬಿಲಾ ನಿರ್ಣಯ ಮತ್ತು ಭೂಮಿಶಾಸ್ತ್ರಗಳ ಅಗಾಧವಾದ ಜ್ಞಾನವನ್ನು ಹೊಂದಿದ್ದ ಯು ಕ್ಯಾಟಕೋವೆ ತಂಗಳ ಉದ್ಯಾವರ್ ಅವರು ಬಹಳಷ್ಟು ಮೊಹಲ್ಲಾಗಳ ಕಾಜಿಯಾಗಿದ್ರು ತಾಜುಲ್ ಉಲಮಾರ ಶಿಷ್ಯ ಆಗಿದ್ರು ಈಗ ಬೇಕರ್ ಉಸ್ತಾದ್ ದಕ್ಷಿಣ
ಕನ್ನಡ ಜಿಲ್ಲೆಯ ಮೊಹಲ್ಲೆಗಳಲ್ಲದೆ ಉಡುಪಿಯ ಶಿವಮೊಗ್ಗದ ಚಿಕ್ಕಮಗಳೂರಿನ ಹಾಸನದ ಐದು ಮೊಹಲ್ಲೆ ಜಿಲ್ಲೆಗಳ ನೂರಾರು ಮೊಹಲ್ಲಾಗಳ ಖಾಸಿಯಾಗಿದ್ದಾರೆ ಅವರು ಕೂಡ ತಾಜುಲ್ ಮಾರ ಶಿಷ್ಯರಾಗಿದ್ದಾರೆ ಕರ್ನಾಟಕದಲ್ಲಿ ಮಾಣಿ ಉಸ್ತಾದ್ ಅಬ್ಬಾಸ್ ಉಸ್ತಾದ್ ಅವರೆಲ್ಲ ಕೂಡ ಅದೇ ರೀತಿ ನೀವು ಯೋಚನೆ ಮಾಡಿ ನೋಡಿ ತಾಜುಲ್ ಮಾರ ಮಹತ್ವ ಅಂತ ಹೇಳಿದರೆ ಅವರ ಬಳಿ ಬರುವುದು ಅವರನ್ನು ಪ್ರೀತಿ ಮಾಡುವುದು ಅವರ ಅಭಿಮಾನ ಬಳಗದಲ್ಲಿ ಇದ್ದರು ಕೇವಲ ಆಲಿಮಗಳು ಮಾತ್ರ ಅಲ್ಲ ಸಾಮಾನ್ಯವಾಗಿ ಒಬ್ಬ ಆಲಿಮನ ಸುತ್ತಲೂ ಯಾವತ್ತು ಆಲಿಮಗಳು ಇರ್ತಾರೆ ಒಬ್ಬ ಉಸ್ತಾದಿಗಳ ಸುತ್ತ ಯಾವತ್ತು ಉಸ್ತಾದಿಗಳು ಇರ್ತಾರೆ ಆದರೆ ತಾಜುಲ್ ಮಾರಿಗೆ ಡಿಫರೆಂಟ್ ಆಗಿದ್ದಾರೆ ಸಿಎಂ ಇಬ್ರಾಹಿಂ ಸಾಹೇಬರು ನೋಡಿ ತಾಜುಲ್ ಮಾರ ವಫಾತನ ಬಳಿಕ ಅನೇಕ ಭಾಷಣಗಳನ್ನು ನಾವು ಕೇಳಿದ್ದೇವೆ ಎಲ್ಲ ಭಾಷಣಗಳಲ್ಲೂ ಕೂಡ ನಾವು ಕಲಿತುಕೊಂಡದ್ದೇನು ಅಂತ ಹೇಳಿದರೆ ತನ್ನ ಜೀವನದ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಸಿಎಂ ಇಬ್ರಾಹಿಂ ಅಂತಹ ಘಟಾನುಘಟಿ ನಾಯಕರು ತಾಜುಲ್ ಮಾರ ಆಶೀರ್ವಾದವನ್ನು ಬಿಡ್ತಾ ಇದ್ದರು ಅದನ್ನು ತನ್ನದೇ ಆದಂತಹ ಸರಸವಾದ ಶೈಲಿಯಲ್ಲಿ ಸಿಎಂ ಸಾಹೇಬರು ಬಹುಶಃ ನಮ್ಮಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇದೆ ನೋಡಿ ಅದೇ ರೀತಿ ಯಾನಪ್ಪಾ ಅಬ್ದುಲ್ ಕುಂಜಹಜ್ ಅವರು ನಮ್ಮ ಈ ಪ್ರದೇಶದ ಅತಿ ದೊಡ್ಡ ಉದ್ಯಮಿಗಳು ಅವರು ಹೇಳಿದ್ರು ತಂದೆಯ ವಫಾತಿನ ನಂತರ ನನಗೆ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನನ್ನ ಹರಸಿದವರು ಉಸ್ತಾದ್ ತಾಜುಲ್ ಉಲಮಾ ಆಗಿದ್ರು ಇಲ್ಲಿ ಬಿ ಎಂ ಫಾರೂಕ್ ಆಜಿ ಅವರು ಇದ್ದಾರೆ ಅವರ ಸಹೋದರರೆಲ್ಲರೂ ಕೂಡ ಶಾಸಕರಾದ ಮೊಯ್ದಿನ್ ಬಾಬ ಸಮೇತ ಮುಮ್ತಾಜ್ ಅಲಿ ಅವರು ನಮ್ಮ ಈ ಪ್ರದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತುಂಬು ಸಾನ್ನಿಧ್ಯವಾಗಿರುವ ಅವರ ಇತರ ಎಲ್ಲ ಸಹೋದರರು ಕೂಡ ಎಲ್ಲ ಅರ್ಥದಲ್ಲೂ ಕೂಡ ತಾಜುಲ್ ಉಲಮಾರ ಹಿಂಬಾಲಕರಾಗಿ ಅವರ ಆಜ್ಞಾನುವರ್ತಿಗಳಾಗಿ ತಮ್ಮ ಎಲ್ಲ ವಿಷಯಗಳಲ್ಲೂ ಕೂಡ ಅವರನ್ನು ಅವಲಂಬಿಸಿ ಅವರ ಶಿಷ್ಯಂದಿರಿಗೆ ಸಮಾನರಾಗಿ ನಡೆಕೊಂಡ್ರು ರಶಿಯಾದಿ ಆಜಿ ಅವರು ಹೈದರ್ ಪ್ರತಿಪಾಡಿ ಇವರೆಲ್ಲರೂ ಕೂಡ ಅವರು ಮಾತ್ರ ಅವರ ತಂದೆ ಎಂದಿರು ಕೂಡ ತಾಜುಲ್ ಉಲಮಾರ ಭಕ್ತರುಗಳು ಅಭಿಮಾನಿಗಳು ಫ್ಯಾನ್ಸು ಆಗಿದ್ರು ಈ ನಿಟ್ಟಿನಲ್ಲಿ ಸಮಾಜದ ಆಭಾರ ವೃದ್ಧ ಜನರ ಅತಿ ದೊಡ್ಡ ಸ್ವಾಧೀನವನ್ನು ಪ್ರಭಾವವನ್ನು ಪಡೆದ ಜಗತ್ತು ಕಂಡ ಮಹಾತ್ಮರಲ್ಲಿ ಕೆಲವೇ ಕೆಲವು ಮಹಾತ್ಮರುಗಳಲ್ಲಿ ತಾಜುಲ್ ಉಲಮಾ ಒಬ್ಬರಾಗಿದ್ದರು ಆದ್ದರಿಂದ ಅವರನ್ನು ಸ್ಮರಿಸದಿರಲಿಕ್ಕೆ ನಮ್ಮಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಾನು ಮಾತು ಮುಗಿಸ್ತೇನೆ ತಾಜುಲ್ ಉಲಮಾ ದಅವಾ ಅರಬಿಕ್ ಕಾಲೇಜಿನಲ್ಲಿ ಮದನಿ ಎನ್ನುವಂತಹ ಪದವಿಯನ್ನು ಕೊಟ್ಟರು ಇ ಕೆ ಇಬ್ರಾಹಿಂ ಮುಸ್ಲಿಯಾರ್ ಇಲ್ಲಿ ಪ್ರೌಢವಾದ ಉದ್ಘಾಟನಾ ಭಾಷಣವನ್ನು ಮಾಡಿದ ಮಹಾತ್ಮರು 1977ರಲ್ಲಿ ಮದನಿ ಪದವಿಯನ್ನು ಪಡೆದರು ಅನಂತರ ನಮ್ಮ ಅಬೂ ಸುಲಿಯಾನು ಸಾಧರಂತಹ ಅನೇಕ ಮದನಿಗಳು ಉಳ್ಳಾಳ ತಂಗಳರ ಸನ್ನಿಧಿಯಲ್ಲಿ ಪದವಿಯನ್ನು ಪಡೆದರು ಮದನಿ ಎಂದರದ ಅರ್ಥ ಏನು ಉಳ್ಳಾಳದಲ್ಲಿ 400 ವರ್ಷಗಳ ಹಿಂದೆ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ಅವರ ಆಗಮನದೊಂದಿಗೆ ಉಳ್ಳಾಳದಲ್ಲಿ ಮದನಿ ತಂಗಳರವರ ಕರಾಮತ್ತುಗಳು ಅವರ ಸುಧಾರಣಾತ್ಮಕ ಚಳವಳಿಗಳು ಪ್ರಾರಂಭಗೊಂಡು ಆ ಸ್ಮರಣೆಗಾಗಿ ಮದನಿ ಎನ್ನುವಂತಹ ಪದವಿಯನ್ನ ಅಲ್ಲಿ ಕಲಿತಂತಹ ಆಲಿಮ್ಗಳಿಗೆ ನೀಡುತ್ತಾ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಸಹೋದರೇ ಉಳ್ಳಾಳ ತಂಗಳವರು ಕೇವಲ ಮದನಿಗಳನ್ನು ಮಾತ್ರ ಸೃಷ್ಟಿ ಮಾಡಿದಲ್ಲ ಅದಕ್ಕೆ ಬದಲಾಗಿ ಇಡೀ ರಾಜ್ಯವನ್ನು ಮದನಿ ಮಾಡಿದ್ರು ಮದನಿ ಅಂತ ಹೇಳಿದರೆ ಸಿವಿಲೈಸ್ಡ್ ಮಾಡಿದ್ರು ಈ ನಾಡಿಗೆ ಅವರು ನಾಗರಿಕವಾದಂತಹ ಒಂದು ಪರಂಪರೆಯನ್ನು ಕೊಟ್ಟರು ಈ ನಾಡಿಗೆ ಸಾಂಸ್ಕೃತಿಕವಾದಂತಹ ಒಂದು ಹಿನ್ನೆಲೆಯನ್ನು ಕೊಟ್ಟರು ಆ ಮೂಲಕ ಇಡೀ ನಾಡನ್ನೇ ಅವರು ಬೆಳಗಿದ್ರು ಕೇವಲ ತಾನೊಬ್ಬ ಧರ್ಮಗುರುವಾಗಿ ಮಸೀದಿಗಳ ಮೂಲೆಗಳಲ್ಲಿ ಕೇವಲ ದರ್ಸ್ ಇಬಾದತ್ಗಳಾಗಿ ಇಬಾದತ್ಗಳಲ್ಲಿ ಕಳೆಯುವುದಕ್ಕಿಂತ ಬದಲಾಗಿ ತಾಜುಲ್ ಉಲಮಾರ್ ಅವರು ನಾಡಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಣೆ ಮಾಡಿದರು ಆ ಮೂಲಕ ಈಗಾಗಲೇ ಯು ಎಸ್ ಹಂಸಾ ಅವರು ಈಗ ಉಳ್ಳಾಳ ದರ್ಗಾದ ಅಧ್ಯಕ್ಷರಾಗಿ ದುಡಿಯಲಿಕ್ಕೆ ಅವಕಾಶಕ್ಕಿದಂತಹ ಮಹಾತ್ಮರವರು ಹೇಳಿದ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಲೋಕಲ್ ಪೊಲಿಟಿಷಿಯನ್ಗಳ ತನಕ ಎಲ್ಲರೂ ಕೂಡ ಆ ಮಹಾತ್ಮರ ಆಶೀರ್ವಾದವನ್ನು ಪಡೀತಾ ಇದ್ರು ಆ ಮೂಲಕ ಮಹಾತ್ಮರುಗಳಾದಂತಹ ತಾಜುಲ್ ಉಲಮಾ ಈ ಸಮಾಜದ ಸರ್ವ ಜನರ ಒಂದು ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದ್ದರು ಅವರು ಈ ನಾಡಿಗೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟರು ಮುದರಿಸ್ಗಳನ್ನು ಖತೀಬ್ಗಳನ್ನು ಮುಅಲ್ಲಿಮ್ಗಳನ್ನು ಕಾಲಿಗಳನ್ನು ಈ ನಾಡಿನ ಉಮರಾಗಳು ಶ್ರೀಮಂತರು ಈ ನಾಡಿನ ರಾಜಕಾರಣಿಗಳು ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತ್ನ ಆಧಾರದಲ್ಲಿ ನಡೆಯುವಂತಹ ಒಂದು ಅವಕಾಶವನ್ನು ಅವರು ಈ ನಾಡಿನಲ್ಲಿ ಮಾಡಿಕೊಟ್ಟರು ಆ ಮೂಲಕ ತಾಜುಲ್ ಉಲಮಾ ಮುಸ್ಲಿಂ ಉಮ್ಮತ್ಗೆ ಎಲ್ಲ ಕಾಲಗಳಲ್ಲೂ ಕೂಡ ಮರೆಯಲಾಗಿದ ಒಂದು ಮಾದರಿಯಾದರು ಸುಹ್ಬತೆ ಪೀರ್ ರೂಮ್ ಸೆ ಮುಜ್ಬೆ ವಾಹಿರ್ ಆಸ್ಪಾಶ್ ಲಾಕಿ ಕಲೀಮ್ ಸರ್ಬಜೇಬ್ ಏಕ್ ಹಕೀಮ್ ಸರ್ಬಕಫ್ ಮಹಾತ್ಮರಾದ ಇಕ್ಬಾಲರು ಹೇಳಿದ ಹಾಗೆ ಈ ನಾಡಿನಲ್ಲಿ ತಾನೊಬ್ಬ ತತ್ವಜ್ಞಾನಿಯಾಗಿ ಎಲ್ಲಾದರೂ ಆಶ್ರಮಗಳಲ್ಲಿ ಕರೆತುಕೊಂಡು ಆ ತತ್ವಜ್ಞಾನಗಳ ಮೂಲಕ ಬದುಕುವಂತಹ ಲಕ್ಷಾಂತರ ತತ್ವಜ್ಞಾನಿಗಳಿಗಿಂತ ಮಿಗಿಲು ಯಾರು ಅಂತ ಕೇಳಿದರೆ ತಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಸದಾಕಾಲ ಸಮಾಜ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡಂತಹ ಏಕಿ ಕಲೀಂ ಸರ್ಬಕಫ್ ಒಬ್ಬ ಕಲೀಂ ಈ ನಾಡಿಗೆ ಸಾಕು ಆ ಕಲೀಂನ ಪಾತ್ರವನ್ನು ಶೈಖುನ ತಾಜುಲ್ ಉಲಮಾ ವಹಿಸಿದ್ರು ಅದೇ ಪಾತ್ರವನ್ನು ಕಮರುಲ್ ಉಲಮಾ ಕಾಂದವರ್ ಮುಸ್ತಾದ್ ವಹಿಸಿದ್ರು ಅದೇ ಪಾತ್ರವನ್ನು
उस्ताद उस्ताद समाज के आलिम प्रयोजन ताजुल उलमा बदुक उदाहरण कमरुल उलमा एपी उस्ताद नूरुल उलमा एम्मे उस्ताद इवत ज्वलत जीवंत उदाहरण निषेध मे यार साध्यव ना मुगसने आलक कमरुल उलमा ताजुल उलमा फात्र नंतर मुस्लिम उम्मत कूड़ा मुखमु शेखुना कमरुल उलमा कांदबुम उस्ताद ನಿನ್ನೆಯ ದಿವಸ ಕೊಡಗು ಜಿಲ್ಲೆಯ 53 ಮೊಹಲ್ಲಾಗಳ ಸಮಿಕ್ತ ಜಮಾತ್ ಕಾಜಿಯಾಗಿ ಕೊಡಗು ಜಿಲ್ಲೆಯ ಕಾಜಿಯಾಗಿ ಕಂದಬರ ಮುಸ್ತಾದ್ ಅಧಿಕಾರವನ್ನು ಸ್ವೀಕಾರ ಮಾಡಿದರು ಅದೇ ರೀತಿ ಉಳ್ಳಾಡದಲ್ಲಿ ಮೊನ್ನೆ ಬಂದು ಅಂಜಹಾಜಿಯವರ ನೇತೃತ್ವದಲ್ಲಿರುವ ದರ್ಗಾ ಶರೀಫ್ ಮತ್ತು ಉಳ್ಳಾಡ ಜುಮಾ ಮಸೀದಿಗೆ ಸಂಬಂಧಪಟ್ಟ ಕೆಲವೊಂದು ಭಿನ್ನಮತಗಳಿದ್ದಲ್ಲಿ ಅದನ್ನು ಪರಿಹಾರ ಮಾಡುವಂತ ಅತ್ಯಂತ ವೈಜ್ಞಾನಿಕವಾದ ಪ್ರಾಯೋಗಿಕ ಸೂತ್ರವನ್ನು ಮುಂದಿಟ್ಟರು ಸಮೀಪದ ಕಾಟಿಬಳ್ಳದಲ್ಲಿ ಕಾಜಿ ಆರೋಹಣ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿನ ಸಮಸ್ಯೆಗಳಿಗೆ ಬಗ್ಗೆ ಅತ್ಯಂತ ಪರಿಣಾಮಕಾರಿಯಾದಂತ ಪರಿಹಾರವನ್ನು ಸೂಚನೆ ಮಾಡಿದರು ಆ ಮೂಲಕ ಸಮಾಜವನ್ನು ಒಡೆಯದೆ ಸಮಾಜದ ಒಗ್ಗಟ್ಟಿಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಮಾಡುವ ಕೆಲಸವನ್ನು ನಮ್ಮ ಉಲಮಾಗಳು ಮಾಡುತ್ತಾ ಇರುವಾಗ ಅವರನ್ನು ಬೆಂಬಲಿಸಬೇಕಾದ ಜವಾಬ್ದಾರಿ ನಮ್ಮ ಮುಂದೆ ಇದೆ 22000 ಮುತಅಲ್ಲಿಮರ ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ ನಲ್ಲಿ ಒಂದೇ ಹೊತ್ತಿನಲ್ಲಿ ಕಲಿಯುವ ಮರ್ಕಜು ಸಕಾವತಿ ಸುನ್ನಿಯಾದಂತ ಬೃಹತ್ತಾದ ಕಾರ್ಯಕ್ರಮಗಳನ್ನು ವೈಜ್ಞಾನಿಕ ಕೇಂದ್ರ ಕಾಂದವರ ಮುಸ್ತಾದಿ ಸಮಾಜಕ್ಕೆ ಸಮರ್ಪಣೆ ಮಾಡಿದರು ಆ ಮೂಲಕ ಉಲಮಾಗಳ ಸಾನಿಧ್ಯದಿಂದ ಮತ್ತು ನೇತೃತ್ವದಿಂದ ಮಾತ್ರ ಈ ನಾಡಿಗೆ ಭವಿಷ್ಯವಿದೆ ಎಂಬುದನ್ನು ನಮ್ಮ ಉಸ್ತಾದಗಳು ಈ ನಿಟ್ಟಿನಲ್ಲಿ ಏಕತೆಗಾಗಿ ಐಕ್ಯತೆಗಾಗಿ ಒಗ್ಗಟ್ಟಿಗಾಗಿ ಪರಿಶ್ರಮಿಸಿದಾಗ ಈ ಕಂಡ ಎಲ್ಲ ಉಮರಾಗಳು ಕೂಡ ಉಸ್ತಾದಗಳ ಹಿಂದೆ ತಾಜುಲ್ ಉಲಮಾರ ಹಿಂದೆ ಕಮರುಲ್ ಉಲಮಾರ ಹಿಂದೆ ಎಲ್ಲರೂ ಕೂಡ ನಿಂತರು ಈಗಾಗಲೇ ನೋಡಿ ಈ ಅನುಸ್ಮರಣ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಬಿಎಂ ಫಾರೂಕ್ ಆಜಿ ಮಾಡಿದ್ದಾರೆ ಫಿಜಾ ಫಾರೂಕ್ ಆಜಿ ಅವರು ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಿದ್ದಾರೆ ತಬರುಕನ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಹಾತ್ಮಗಳಾದ ಆಲಿಮ್ಗಳೊಂದಿಗೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಆ ಮೂಲಕ ಮರ್ಕಜ್ಗೂ ಸಾದಿಯಕ್ಕೂ ತಾಜುಲ್ ಉಲಮಾರರಿಗೂ ಎಲ್ಲ ರೀತಿಯ ಬೆಂಬಲಗಳನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ ಪವಿತ್ರವಾದ ದೀನುಲ್ ಇಸ್ಲಾಂ ಎನ್ನುವುದು ಬೃಹತ್ತಾದ ಒಂದು ಸೌಧ ಆ ಸೌಧದ ಪಿಲ್ಲರ್ಗಳು ಆಲಿಮ್ಗಳು ಮಾತ್ರವಲ್ಲ ಕೇವಲ ಆಲಿಮ್ಗಳಿಂದ ಮಾತ್ರ ಈ ನಾಡಿನಲ್ಲಿ ದೀನಿ ಸೌಧವನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಸಮಾಜದ ವಿವಿಧ ಶಕ್ತಿಗಳ ಸಂಗ್ರಹವಾದಾಗ ಮಾತ್ರ ಈ ಪವಿತ್ರವಾದ ದೀನುಲ್ ಇಸ್ಲಾಮನ ಸೌಧವನ್ನು ಕಾಪಾಡಲಿಕ್ಕೆ ಸಾಧ್ಯ ಆದ್ದರಿಂದ ಆಲಿಮ್ಗಳು ಇಲ್ಮ್ಗಳ ಮೂಲಕ ಶ್ರೀಮಂತರು ಹಣದ ಮೂಲಕ ರಾಜಕಾರಣಿಗಳು ಪವರ್ಗಳ ಮೂಲಕ ಈ ನಾಡಿನ ಇನ್ನಿತರ ಕಾರ್ಯಕರ್ತರು ತಮ್ಮ ಕಾರ್ಯಾಚರಣೆಗಳ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಾಹು ನೀಡಿರುವ ಎಲ್ಲ ಶಕ್ತಿಗಳನ್ನು ಕೂಡ ಸಮಾಹಾರಗೊಳಿಸಿ ಸಂಗ್ರಹಗೊಳಿಸಿ ಅವುಗಳ ಮೂಲಕ ಈ ದೀನುಲ್ ಇಸ್ಲಾಮನ್ನು ಅಹ್ಲು ಸುನ್ನತ್ ವಲ್ ಜಮಾಅತ್ ಅನ್ನು ಬಲಪಡಿಸುವ ಕೆಲಸವನ್ನು ನಾವು ಮಾಡಬೇಕು ಸಮಾಜವನ್ನು ಒಡೆಯುವ ಮತ್ತು ತಮ್ಮೊಳಗೆ ಭಿನ್ನತೆಯನ್ನು ಸೃಷ್ಟಿಸುವಂತಹ ಎಲ್ಲ ಶಕ್ತಿಗಳನ್ನು ಕೂಡ ನಾವು ದೂರವಿಟ್ಟು ಏಕತೆಯನ್ನು ಬೆಂಬಲಿಸುವ ಒಂದು ಜವಾಬ್ದಾರಿಯನ್ನು ಕೂಡ ತಾಜುಲ್ ಉಲಮಾ ಅನುಸ್ಮರಣೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ ಜಮ್ಇಯತ್ತುಲ್ ಮುಅಲ್ಲಿಮೀನ್ ಎನ್ನುವ ಅಧ್ಯಾಪಕರ ಒಕ್ಕೂಟ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎನ್ನುವ ವಿದ್ಯಾರ್ಥಿ ಯುವಕರ ಒಕ್ಕೂಟ ಸುನ್ನಿ ಯುವಜನ ಸಂಘ ಎನ್ನುವ ಯುವಜನರ ಒಕ್ಕೂಟ ಜಮ್ಇಯತ್ತುಲ್ ಉಲಮಾ ಎನ್ನುವ ವಿದ್ವಾಂಸರ ಒಕ್ಕೂಟ ಈ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಸಂಘಟನೆಯನ್ನು ರಚಿಸಿ ಸಮುದಾಯವನ್ನು ಸಬಲೀಕರಣ ಮಾಡುವಂತಹ ತಾಜುಲ್ ಉಲಮಾ ಕಮರುಲ್ ಉಲಮಾ ಮತ್ತು ಈಗಿನ ಸಮಸ್ತ ಅಧ್ಯಕ್ಷರಾಗಿರುವ ಎಮ್ಮೆ ಉಸ್ತಾದರ ಮಾರ್ಗವನ್ನು ಹಿಂಬಾಲಿಸಿ ಸಮಾಜವನ್ನು ಒಗ್ಗಟ್ಟಿನಿಂದ ಮುಂದಕ್ಕೆಯುವ ಈ ಬೃಹತ್ತಾದ ಚಳವಳಿ ನಾವೆಲ್ಲರೂ ಭಾಗಿಯಾಗೋಣ ತಾಜುಲ್ ಉಲಮಾ ನಮಗೆ ತೋರಿಸಿಕೊಟ್ಟ ಮಹತ್ತಾದ ದಾರಿಯನ್ನು ಹಿಂಬಾಲಿಸಿ ಅವರ ಅನುಸ್ಮರಣೆ ನಿಜವಾದ ಸ್ಮರಣೆ ಅಂತ ಹೇಳಿದರೆ ಅವರು ಹಾಕಿಕೊಟ್ಟ ಮೇಲ್ಪತಿಯನ್ನು ಅಂಗೀಕರಿಸಿ ಅವರ ಮಾರ್ಗದಲ್ಲಿ ಮುನ್ನಡೆಯುವುದು ಮಾತ್ರವಾಗಿದೆ ಆ ಮಹಾತ್ಮರ ಈ ಅನುಸ್ಮರಣೆಯ ಈ ಸಂದರ್ಭದಲ್ಲಿ ಆ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡಿ ನಾವೆಲ್ಲರೂ ಕೂಡ ಅಹ್ಲು ಸುನ್ನತ್ ವಲ್ ಜಮಾಅತ್ ನಿಷ್ಠಾವಂತ ಬೆಂಬಲಿಗರಾಗಿ ಮುನ್ನಡೆಯೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸಕಲ ವಿಧದ ಎಲ್ಲಾ ವಿಧದ ಶುಭಗಳನ್ನು ಹಾರೈಸಿ ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು ಸೇವಾ ಜಗತ್ತಿನ ಪ್ರಮುಖ ಘಟಕಗಳನ್ನು ಬಿಚ್ಚಿಡುತ್ತಾ ನಮ್ಮೊಂದಿಗೆ ಪ್ರಭಾಷಣೆಗೆ ಬಹುಮಾನ್ಯ ಝೈನಿ ಉಸ್ತಾದ್ರವರಿಗೆ ಅಭಿನಂದನೆಗಳು ಮಾನ್ಯ ಸಭಿಕರೇ ನಮ್ಮ ಈ ವೇದಿಕೆ ಗೊಳಿಸುವಂತಹ ಬಹುಮಾನ್ಯರವರು ನಮ್ಮ ನಗರಕ್ಕೆ ಬಂದು ತಲುಪಿದ್ದಾರೆ ಅದೇ ರೀತಿ ಬೇರೆ ಉಸ್ತಾದ್ರವರಿದ್ದಾರೆ ನಮ್ಮ ಮುಂದೆ ಬಹುಮಾನ್ಯರದ ಇಬ್ರಾಹಿಂ ಮಾತನಾಡಲಿದ್ದಾರೆ ಅದಕ್ಕಿಂತಲೂ ಮುಂಚೆ ಮುಖ್ಯ ಅತಿಥಿಗಳಾಗಿ
ಸರ್ವ ಸಹಕಾರವನ್ನು ಮಾಡಿಕೊಟ್ಟಂತಹ ಈ ಒಂದು ಸುಂದರ ಕಾರ್ಯಕ್ರಮ